ಶಿಕಾರಿಪುರ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ವಿಜಯೇಂದ್ರ ಅವರು ಅಖಾಡ ಪ್ರವೇಶ ಮಾಡ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪನವರ ನಂತರ ಇದೀಗ ಬಿವೈ ವಿಜಯೇಂದ್ರ ಅವರು ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವತ್ತು ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಕಾರ್ಯಕರ್ತರ ಜೊತೆ ಅವರು ಸಂಚಾರವನ್ನ ನಡೆಸಿದ್ದಾರೆ ಶಿಕಾರಿಪುರ ಕ್ಷೇತ್ರದಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಾರ್ಯಕರ್ತರು ಅವರ ಬೆಂಬಲಿಗರು ಬಿವೈ ವಿಜಯೇಂದ್ರ ಅವರಿಗೆ ಜಯಕಾರವನ್ನ ಹಾಕಿದ್ದಾರೆ. ಅದರ ಜೊತೆಗೆ ಏಪ್ರಿಲ್ 19ರಂದು ಅವರು ಎರಡನೇ ಬಾರಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅಂದು ಬೃಹತ್ ಮೆರವಣಿಗೆಯನ್ನ ನಡೆಸಿ ನಾಮಪತ್ರವನ್ನ ಸಲ್ಲಿಸಲಿದ್ದೇನೆ ಎಂದು ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ. ವಿಜಯೇಂದ್ರ ಅವರಿಗೆ ಶಿಕಾರಿಪುರ ಕ್ಷೇತ್ರದ ಟಿಕೆಟ್ ನೀಡಲಾಗಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಶಿಕಾರಿಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ. ಸ್ಪರ್ಧೆ ಮಾಡೋದಕ್ಕೆ ಇಂದು ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಶಿಕಾರಿಪುರ ಕ್ಷೇತ್ರದಲ್ಲಿ ಸಂಚಾರವನ್ನ ನಡೆಸಿ ಅದಾದ ಬಳಿಕ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಅವರ ಜೊತೆ ಇದ್ದು ಅವರ ಪರ ಘೋಷಣೆಯನ್ನ ಕೂಗಿ ಜಯಕಾರವನ್ನ ಹಾಕಿದ್ದಾರೆ. ಆದ್ರೆ ಬಿವೈ ವಿಜಯೇಂದ್ರ ಅವರು ಇವತ್ತೇನು ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ, ಇದರ ಜೊತೆಗೆ ಏಪ್ರಿಲ್ 19ರಂದು ಇನ್ನೊಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಬೃಹತ್ ಮೆರವಣಿಗೆಯನ್ನ ನಡೆಸಿ ಬೃಹತ್ ಸಮಾವೇಶವನ್ನ ನಡೆಸಿ ಅಂದು ಬೃಹತ್ತಾದ ರೀತಿಯಲ್ಲಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ವಿಜಯೇಂದ್ರಣ್ಣ ಗುಡುಗಿದರೆ
ಭಾರತ್ ಮಾತಾ ಕಿ ಜೈ ವಿಜೇಂದ್ರಣ್ಣ ಗುಡುಗಿದರೆ ವಿಜೇಂದ್ರಣ್ಣ ಗುಡುಗಿದರೆ ವಿಜೇಂದ್ರಣ್ಣ ಗುಡುಗಿದರೆ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರ ಇವತ್ತು ಬಿವೈ ವಿಜಯೇಂದ್ರ ಅವರು ಶಿಕಾರಿಪುರ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದರ ಜೊತೆಗೆ ಏಪ್ರಿಲ್ 19ರಂದು ಇನ್ನೊಂದು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಹಾಗಾದ್ರೆ ಶಿಕಾರಿಪುರ ಕ್ಷೇತ್ರದಲ್ಲಿ ರಾಜಕೀಯ ಬೆಳವಣಿಗೆ, ರಾಜಕೀಯ ಚಿತ್ರಣ ಹೇಗಿದೆ? ಶಿಕಾರಿಪುರ ಕ್ಷೇತ್ರದಲ್ಲಿ ಬಿವೈ ವಿಜಯೇಂದ್ರ ಅವರು ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ. ಅವರು ಸೋಮವಾರ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರು ಈಗಾಗಲೇ ಒಂದು ಸರಳವಾಗಿ ಬಂದು ಮೆರವಣಿಗೆಯಲ್ಲಿ ಸರಳವಾಗಿ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ 19ನೇ ತಾರೀಕು 17ನೇ ತಾರೀಕು ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಯ್ತು. 19ನೇ ತಾರೀಕು ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೆ ಅವರು ಈಗಾಗಲೇ ಯೋಜನೆಯನ್ನು ಮಾಡಿದ್ದಾರೆ. 19ನೇ ತಾರೀಕು ಶಿಕಾರಿಪುರದಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಮೆರವಣಿಗೆಯನ್ನು ನಡೆಸಿ ಆಮೇಲೆ ನಾಮಪತ್ರ ಸಲ್ಲಿಸತಕ್ಕಂತ ಒಂದು ಯೋಜನೆ ಇದೆ. ಅವತ್ತು ಪಕ್ಷದ ಬೇರೆ ಬೇರೆ ಮುಖಂಡರು, ಹಿರಿಯ ನಾಯಕರು, ಸ್ವತಃ ಯಡಿಯೂರಪ್ಪ ಅವರು ಸಹ ಅವತ್ತು ಶಿಕಾರಿಪುರಕ್ಕೆ ಬರುವ ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಕ್ಕಂತ ಸಾಧ್ಯತೆ ಇದೆ. ಹಾಗಾಗಿ ಒಂದು ದೊಡ್ಡ ಕಾರ್ಯಕ್ರಮ ಅವತ್ತು ನಡೆದಿದೆ. ಆದ್ರೆ 17ನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಯಾವುದೇ ಯಾರೇ ಆಗ್ಲಿ ರಾಜಕಾರಣಿಗಳು ಏನಾದ್ರೂ ಒಂದು ಮಾಡ್ಬೇಕು ಅಂತಂದ್ರೆ ಜ್ಯೋತಿಷ್ಯನ್ನು ಕೇಳ್ತಾರೆ, ಅದನ್ನೇನು ಯಾರನ್ನ ದೂಷಣೆ ಮಾಡಬೇಕಾಗಿಲ್ಲ. ಹಾಗಾಗಿ ಜ್ಯೋತಿಷ್ಯ, ಸಮಯ, ಗಳಿಗೆ ಇದೆಲ್ಲವನ್ನು ಗಮನಿಸಿ 17ನೇ ತಾರೀಕು ಒಳ್ಳೆಯ ದಿನ ಆಗಿದೆ, ಹಾಗಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕು ಅಂತ ಸೂಚನೆ ಇದ್ದಿದ್ರಿಂದ 17ನೇ ತಾರೀಕು ವಿಜೇಂದ್ರ ಅವರು ನಾಮಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಇನ್ನ 18ನೇ ತಾರೀಕು ಮತ್ತೆ ಅಮಾವಾಸ್ಯೆ ಸಹ ಬರುತ್ತೆ. ಅಮಾವಾಸ್ಯ ದಿನ ಯಾರು ನಾಮಪತ್ರವನ್ನು ಸಾಮಾನ್ಯವಾಗಿ ಸಲ್ಲಿಸಲ್ಲ, ಶನಿವಾರ ದಿನ ಅಪರೂಪಕ್ಕೆ ಯಾರು ನಾಮಪತ್ರವನ್ನು ಸಲ್ಲಿಕೆ ಮಾಡಬಹುದು. ಹಾಗಾಗಿ 17ನೇ ತಾರೀಕು ಅವರಿಗೆ ಸೂಕ್ತವಾದ ದಿನ ಅಂತ ಹೇಳಿದ್ರಿಂದ, ಸೂಚನೆ ಕೊಟ್ಟಿದ್ರಿಂದ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಮ್ಮೆ ಅವರು 19ನೇ ತಾರೀಕು ನಾಮಪತ್ರವನ್ನ ಶಿಕಾರಿಪುರ ಕ್ಷೇತ್ರದಲ್ಲಿ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಇನ್ನು ಶಿಕಾರಿಪುರ ಕ್ಷೇತ್ರದ ಒಟ್ಟಾರೆ ಕಣವನ್ನ ಹೇಳ್ಬೇಕು ಅಂತಂದ್ರೆ, ಬಿಜೆಪಿಯಿಂದ ಈಗ ಅಲ್ಲಿ ಅಭ್ಯರ್ಥಿ ವಿಜೇಂದ್ರ, ಇನ್ನು ಕಾಂಗ್ರೆಸ್ ದಿಂದ ಗೋಡಿ ಮಾಲ್ತೇಶ್ ಅವರು ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ. ಆದ್ರೆ ಕಾಂಗ್ರೆಸ್ ಟಿಕೆಟ್ ವಂಚಿತರಾದಂತ ನಾಗರಾಜಗೌಡ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಿದ್ಧತೆಯನ್ನು ಮಾಡಿದ್ದಾರೆ. ಅವರೂ ಸಹ 17ನೇ ತಾರೀಕಿನೇ ಹಿಂದೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಅವರು ಸಹ ಅಧಿಕೃತವಾಗಿ ಕಣದಲ್ಲೇ ಇದ್ದಂತೆ ಆಗಿದೆ. ಈಗ ನಾಗರಾಜಗೌಡರು ಆ ಪಕ್ಷೇತರರಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ವಿಜೇಂದ್ರ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗೆ ಗೋಣಿ ಮಾಲ್ತೇಶ್, ಈ ಮೂರು ಜನ ಅಲ್ಲಿ ಪ್ರಮುಖವಾದಂತಹ ಸ್ಪರ್ಧಾಳುಗಳಾಗಿದ್ದಾರೆ. ಓಕೆ, ಬಿ ಎಸ್ ಯಡಿಯೂರಪ್ಪನವರು ಸ್ಪರ್ಧೆ ಮಾಡಿದಂತೆ ಸಂದರ್ಭದಲ್ಲಿ ಗೋಣಿ ಮಾಲ್ತೇಶ್ ಅವರು ಸರಿಸುಮಾರು 50,000 ಮತಗಳನ್ನ ಪಡೆದು ಯಡಿಯೂರಪ್ಪನವರಿಗೆ ಸ್ಪರ್ಧೆ ಕೊಟ್ಟಿದ್ರು. ಈ ಬಾರಿ ಬಿವೈ ವಿಜಯೇಂದ್ರ ಅವರು ಅಖಾಡದಲ್ಲಿದ್ದಾರೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಯಾವ ರೀತಿ ಪೈಪೋಟಿ ನಡೆಯಬಹುದು? ಬಹು ಮುಂಚಿನಿಂದಲೂ 1983ರಿಂದಲೂ ಸಹ ಶಿಕಾರಿಪುರ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರೇ ಶಿಕಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೇವಲ ಒಂದು ಅವಧಿಗೆ ಮಾತ್ರ ಅವರ ಕುಟುಂಬದವರ ಹೊರತುಪಡಿಸಿ ಬೇರೆಯವರು ಗೆದ್ದಿದ್ದು 1999ರ ಚುನಾವಣೆಯಲ್ಲಿ. ಇದುವರೆಗೂ ಶಿಕಾರಿಪುರ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಆದ್ರೆ ಈ ಬಾರಿ ಕಣದಲ್ಲಿ ಯಡಿಯೂರಪ್ಪನವರಿಲ್ಲ, ಅವರ ಪುತ್ರ ವಿಜೇಂದ್ರ ಇದ್ದಾರೆ. ಹಾಗಾಗಿ ಅವ್ರ ಯಡಿಯೂರಪ್ಪನವರು ಸ್ವತಃ ಕಣಕ್ಕಿಳಿಯದೆ ವಿಜೇಂದ್ರ ಅವರನ್ನ ಕಣಕ್ಕಿಳಿಸಿರೋದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ನೋಡ್ಬೇಕಾಗಿದೆ. ಜೊತೆಗೆ ಕಾಂಗ್ರೆಸ್ ಸಹ ಪ್ರಬಲ ಪೈಪೋಟಿಯನ್ನ ಓಡ್ತಾ ಇದೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಂಡಾಯ ಅಭ್ಯರ್ಥಿಯಾದಂತ ನಾಗರಾಜಗೌಡ ಅವರು ಶಿಕಾರಿಪುರದಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಈಗ ಕುತೂಹಲದ ಅಂಶ ಏನು ಅಂತ ಹೇಳಿದ್ರೆ, ಇದುವರೆಗೂ ಯಡಿಯೂರಪ್ಪನವರ ಅಥವಾ ಅವರ ಕುಟುಂಬದ ಅವರ ಹತ್ರ ತಮ್ಮ ವಶದಲ್ಲೇ ಇದ್ದಂತ ಶಿಕಾರಿಪುರ ಕ್ಷೇತ್ರ ಮತದಾರರು ಅವರ ವಶದಲ್ಲಿಯೇ ಮುಂದುವರಿಸ್ತಾರ, ಅಥವಾ ಮತ್ತೆ ಯಡಿಯೂರಪ್ಪನವರ ಪುತ್ರನಿಗೆ ಮಡೆ ಹಾಕಿ ಮತ್ತೆ ಅವರನ್ನ ವಿಧಾನಸಭೆ ಕಳಿಸ್ತಾರ, ಅಥವಾ ಬೇರೆ ಏನಾದ್ರೂ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಈಗ ಕುತೂಹಲದ ಅಂಶ ಆಗಿದೆ. ಆದ್ರೆ ಮೇ 10ನೇ ತಾರೀಕು ಮತದಾನದ ನಂತರವೇ ಇವೆಲ್ಲ ಸ್ಪಷ್ಟ ಆಗ್ಲಿಕ್ಕೆ ಸಾಧ್ಯ. ನಯನ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ. ಬಿಜೆಪಿ.